ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರಸಭೆಯಲ್ಲಿ ನೇರ ಪಾವತಿ ಅಡಿಯಲ್ಲಿ ದುಡಿಯುತ್ತಿರುವ ಪೌರ ಕಾರ್ಮಿಕರಿಗೆ 4 ತಿಂಗಳ ಬಾಕಿ ವೇತನ ನೀಡುವಂತೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಗತಿಪರ ಪೌರ ಕಾರ್ಮಿಕರ ಸಂಘದಿಂದ ನಗರಸಭೆ ಕಾರ್ಯಾಲಯದ ಮುಂದೆ ಧರಣಿ ನಡೆಸಲಾಯಿತು. ಈಗ 2-3 ತಿಂಗಳಿಂದ ಕಮಿಷನರ್ ಸಾಹೇಬ್ರು ಹೇಳೋರು, ನಿಮ್ಮದು ನೇರ ಪಾವತಿ ಅಡಿಯಲ್ಲಿ ಬರ್ತಿದ್ದಮ್ಮ, ನಿಮ್ಗೆ ಏನು ನಿಂದ್ರಂಗಿಲ್ಲ ಸಂಬಳ, ಇಲ್ಲಿಂದ ನೀವು ಏನು ಚಿಂತೆ ಮಾಡೋಂಗಿಲ್ಲ ಅಂತ ಅಂದು ಅದನ್ನು ಮಾಡಬೇಕು, ಲಕ್ಕಿ ಆಗ್ಬೇಕು, ಇದ್ರಾಗ ಆಗ್ಬೇಕು ಅಂತೇಳಿ ಅದನ್ನು ಹಂಗೆ ಮಾಡಿ 2 ತಿಂಗಳು ಕೊಟ್ಟರು ಸಂಬಳ. ಕೊಟ್ಟರು ಮತ್ತೆ ಈಗ 4 ತಿಂಗಳ ಸಂಬಳ ನಿಲ್ಲಿಸ್ಬೇಕು. ನಾವು ಬಡವರು, ಏನು ಉಂಡು ಬದುಕಬೇಕು? ನಾವು ಮಾಡೋ ಕೆಲಸ ಎಂಥದ್ದು? ಹೌದು, ದುಡಿತಾರ ಬಡವರು, ಕೊಟ್ಟು ಬಿಡೋಣ ಅವ್ರದವ್ರಿಗೆ. ಆನಂತರು ಮಾನವರು ಇಲ್ಲಿ ಬರಬಾರ್ದು. ನಾವು ಹೆಂಗೆ ಕಷ್ಟಪಡ್ಬೇಕು, ಸ್ಟ್ರೈಕ್ ಮಾಡ್ಬೇಕು, ಸಂಬಳ ತಗೋಬೇಕು. ಇದ್ರಂಗೆ ನಾವು ಎಲ್ಲಿ ತಕ್ಕನ ಕಷ್ಟಪಡ್ಬೇಕು? ತಿಳುವರಿಕೆ ಒಬ್ಬರಿಗೆ ನಾವು ಹುಟ್ಟಬೇಕಲ್ಲ ಮಾನವರು. ಹೌದು, ಇವ್ರು ದುಡಿತಾರ, ದುಡಿತಾರ, ದುಡಿಯೋಕ್ಕಲ್ಲ ಅಂಬೋದನ್ನು ಬೇಕಲ್ಲ ತನ್ನ. ದುಡಿಬೇಕು, ಮತ್ತು ಕಷ್ಟಪಡಬೇಕು, ಮತ್ತು ಸಂಬಳಕ್ಕೆ ನಾವು ಕುಂದಿರ್ಬೇಕು, ಒದರ್ಬೇಕು, ತಗೋಬೇಕು. ನಮ್ಮದು ನೇರ ಪಾವತಿ ಅಡಿಯಲ್ಲಿ ಬಂದಿದ್ದು ಬಾಕಿ ವೇತನ ಆಗಲಿ, ವ್ಯತ್ಯಾಸವಣ ಆಗಲಿ, ಪಿ ಎಫ್ ಆಗಲಿ, ಅರಿಯರ್ಸ್, ಎಸ್ ಐ ಎಲ್ಲ ಕಟ್ಟಿವಿ ಅಂತಾರ, ಅದು ರಸೀದೇನ ತೋರಿಸೋಡ್ರು ಏನ ತೋರಿಸ. ನಾವೆಲ್ಲ ನಾವು ಬರೋವರೆಗೆ ನಾವು ಈ ಸ್ಟ್ರೈಕ್ ಮುಂದುವರಿಸ್ತೀವಿ. ನಾವು ಎತ್ತಾಳೆ ನಗರಸಭೆಯಲ್ಲಿ ಪ್ರತಿ ಸಾರಿ ಇಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು, ವಾಹನ ಚಾಲಕರು ಇರ್ಬೋದು, ಎಲ್ಲ ದುಡಿತಕ್ಕಂಥವ್ರಂಥವ್ರು ನಗರಸಭೆದಾಗ ಪ್ರತಿ ತಿಂಗಳ ಇವ್ರಿ 6 ತಿಂಗಳಿಗೊಂದ್ಸರಿ 7 ತಿಂಗಳಿಗೊಂದ್ಸರಿ ವೇತನ ಕೊಡ್ತಾರೆ. ಹಂಗಾಗಿ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ಇವರು ಪೌರ ಕಾರ್ಮಿಕರಂತ ಊರಿನ ವೈದ್ಯರಿದ್ದಂಗೆ. ಇವತ್ತಿನ ದಿವಸ ನೋಡಿರಿ, 4 ದಿವಸ 5 ದಿವಸ ಹೋಗಿಲ್ಲ ಅಂತಂದ್ರೆ ಊರು ಎಷ್ಟು ವಲಸೆದ್ದೋಗೈತಿ. ಇವಾಗ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ ಅಭಿಯಾನ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೇಳಿ ಭಾಳಷ್ಟು ಇದು ಮಾಡ್ತಾರೆ. ಎಲ್ಲೈತಿ ಸ್ವಚ್ಛ ಭಾರತ? ದುಡಿತಕ್ಕಂಥ ದಿನ ಬೆಳಗ್ಗೆದ್ದು ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತಿಂಗಳ ವೇತನ ಸಿಗ್ತಾ ಇಲ್ಲ ಅಂದ್ರೆ ಇನ್ನೇನು ಸ್ವಚ್ಛ ಭಾರತ ಆಗುತ್ತೆ? ಇಲ್ಲಿ ದೊಡ್ಡ ದೊಡ್ಡವರೆಲ್ಲ ಪೋಸ್ ಕೊಡ್ತಾರೆ, ಕಸ್ಪರಿಗೆ ಹಿಡ್ಕೊಂಡು ಅದು ಹಿಡ್ಕೊಂಡು ಬರೀ ಪೋಸಿಗೆ ಇದು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ನಿಯತ್ತಾಗಿ ಈ ಸ್ವಚ್ಛ ಭಾರತ ಮಾಡ್ತಕ್ಕಂಥವ್ರು, ಈ ಭಾರತ ದೇಶದಲ್ಲಿ ಸ್ವಚ್ಛ ಭಾರತ ಮಾಡ್ತಕ್ಕಂಥವ್ರು ಏನಿಲ್ಲ. ಹಂಗಾಗಿ ಇವತ್ತು ನಗರಸಭೆ, ಗಂಗಾವತಿ ನಗರಸಭೆಯಲ್ಲಿ ಇದೇ ಥರ ಸುಮಾರು ಸರಿ ಹೋರಾಟಗಳು ಮಾಡಿದ್ವಿ. ಅದು ಹಿಂದೂ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಂಗಾಗಿ ಇವತ್ತಿನ ದಿವಸ ನೋಡು, ನಾವು ಮಾಡಿರ್ತಕ್ಕಂಥ ಹೋರಾಟದ ಫಲವಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೌರ ಕಾರ್ಮಿಕರು ನೇರ ಪಾವತಿ ಅಡಿಯಲ್ಲಿ ಗುತ್ತಿಗೆ ಕಾಂಟ್ರಾಕ್ಟ್ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಅಡಿಯಲ್ಲಿ ವೇತನ ಕೊಡ್ಬೇಕಂತೇಳಿ ಆದೇಶ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕೊಪ್ಪಳ ಡಿ ಸಿ ಸಾಹೇಬರು ಅದೇ ರೀತಿಯಾಗಿ ಎಲ್ಲರೂ ಕೆಲಸಕ್ಕೆ ತೊಗೊಂಡು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಒಪ್ತೀವಿಲ್ಲ ಅನ್ನೋಂಗಿಲ್ಲ. ಆದ್ರೆ ದಿನನಿತ್ಯದ ಕೆಲಸಕ್ಕೆ ಹೋಗಂಥವ್ರಿಗೆ ತಿಂಗಳ ವೇತನ ಸಿಗ್ತಾ ಇಲ್ಲ. ಇದ್ರ ಹಿಂದೆ ಇರ್ತಕ್ಕಂಥ ಬಾಕಿ ವೇತನ ESI PF ಸುಮಾರು 1 ಕೋಟಿ ಸಲಕ ಇಲ್ಲಿ ಬಾಕಿ ಇದೆ. ಆಮೇಲೆ ಇಲ್ಲಿ ಸರ್ಕಾರ 700 ಜನಸಂಖ್ಯೆ ಒಬ್ಬರು ಅಂತಂದೇಳಿ ಒಂದು ಇದು ಮಾಡಿತ್ತು. ಅದೇ ವೇಕೆನ್ಸಿ ಪ್ರಕಾರ ಇಲ್ಲಿ ಗಂಗಾವತಿಗೆ 80 ಜನ ನೇರ ಪಾವತಿ ಕಾರ್ಮಿಕರು ಉಳ್ಕೊಂಡ್ರು. ಉಳಿದಂಥ ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಬೇರೆ ಬೇರೆ ಕಾನಗಿರಿ, ಕಾಟಗಿ, ಕೊಪ್ಪಳ ಈ ಥರ ವರ್ಗಾವಣೆ ಮಾಡಿ ಅವರಿಗೆ ಅಲ್ಲಿ ವೇತನ ಅಲ್ಲಿ ವರ್ಗಾವಣೆ ಮಾಡಿದರು. ಆದರೆ ಅಲ್ಲಿ ಅವ್ರಿಗೆ ವರ್ಗಾವಣೆ ಆದಂಥ 54 ಜನಕ್ಕೆ ಇಲ್ಲಿ ESI PF ಆಮೇಲೆ ಬಾಕಿ ಇರೋದು ಇನ್ನೂ ಒಂದು 40-50 ಲಕ್ಷ ರೂಪಾಯಿ ಬಾಕಿ ಇದೆ ವರ್ಗಾವಣೆ ಆದವರು ಕೊಡಬೇಕಾಗಿತ್ತು. ಇವತ್ತಿಗೆ ಸುಮಾರು 1 ವರ್ಷ ಆಯಿತು ವರ್ಗಾವಣೆ ಆಗ, ಇದೇ ತಿಂಗಳ ಅಕ್ಟೋಬರ್ 26 ವರ್ಗಾವಣೆ ಆಗಿದ್ರು. ಈಗ 1 ವರ್ಷ ಆಯಿತು, ಇದುವರೆಗೂ ಯಾವುದೇ ಬಾಕಿ ವೇತನ ಇಲ್ಲಿರ್ತಕ್ಕಂಥ ಆಯುಕ್ತರಾಗಲಿ ಪೌರಾಯುಕ್ತರಾಗಲಿ ಯಾರು ತಲೆಕೆಡಿಸ್ಕೊಳ್ತಾ ಇಲ್ಲ. ಇರ್ತಕ್ಕಂಥ ಅಧಿಕಾರಿ ಯಾವುದೇ ಕೆಲಸ ಪೌರ ಕಾರ್ಮಿಕರ ಬಗ್ಗೆ. ಇವತ್ತು ಹೆಲ್ತ್ ಇನ್ಸ್ಪೆಕ್ಟ್ರ್ಗಳು, ಮೊದಲು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಲ್ಲಿ ಇವತ್ತಿನ ದಿವಸ 4 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಎಲ್ಲರೂ ಇದ್ದಾರೆ. ಆದರೆ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಬರೀ ಸುಮ್ಮನೆ ನಮ್ಮದೊಂದು ಫೈಲ್, ಸಣ್ಣ ಫೈಲು ಏನಾದರೂ ಮಾಡಬೇಕು ಅಂತಂದ್ರೂ ಕೂಡ ಏನು ಮಾಡ್ತಾ ಇಲ್ಲ.
ಹಂಗಾಗಿ ನಾವು ಇವತ್ತು ಇದನ್ನ ದೊಡ್ಡ ಮಟ್ಟ ಹೋರಾಟ ಮಾಡ್ಬೇಕಂತ ಮಾಡಿದ್ವಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪೌರ ಕಾರ್ಮಿಕ ನೀರಾವೇತನ ಅಡಿಯಲ್ಲಿ ಆಗಲಿ ಡ್ರೈವರ್ ಆಗಲಿ ಯಾರಾದರೂ ತೀರ್ಕೊಂಡ್ರೆ ಸರ್ಕಾರದಿಂದ ಯಾವುದೇ ಈ ಥರ ನಿಮಗೆ ಬೆನಿಫಿಟ್ ಇಲ್ಲ ಅನ್ನಕತ್ತಾರೆ, ಹಿಂಬರ ಕೊಡೋಕ್ಕಾಗ್ತಿಲ್ಲ. ಈ ಥರ ಇಲ್ಲಿ ನಗರಸಭೆ ಕೆಲಸಗಳು ನಡೀತಾ ಇದ್ದಾವೆ. ಇದನ್ನು ನಮ್ಮ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕು ಇದ್ರ ಬಗ್ಗೆ. ಯಾಕಂದರೆ ನಾವು ಇಡೀ ಊರಿನ ಕೆಲಸ ಮಾಡ್ತಕ್ಕಂಥವ್ರು, ನಾವು ಊರಿನ ಕೆಲಸ ಮಾಡ್ತಕ್ಕಂಥವ್ರು. ಆಮೇಲೆ ವಾರ್ಡಿನ ಕೌನ್ಸಿಲರ್ ಇವರಿರ್ತಾರಲ್ಲ, ಇವತ್ತಿನ ದಿವಸ ನೋಡಿ 4 ದಿವಸ ಆಯ್ತು ಇವತ್ತು ಕೂತ್ಕೊಂಡು, ಒಬ್ಬ ಕೌನ್ಸಿಲರ್ ಕೂಡ ಕೇಳ್ತಾ ಇಲ್ಲ. ಅದೇ ಕೆಲಸಕ್ಕೆ ಹೋಗ್ತಾ ಇದ್ದರೆ ಬಂದು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲಿ ಗಟ್ಟ ತೆಗಿಬೇಕು ಅಲ್ಲಿ ಗಟ್ಟ. ಅವರಿಗೂ ಸಹ ನಾನು ಹೇಳ್ತಾ ಇದ್ದೀನಿ, ನಮ್ಮ ಬಗ್ಗೆ ಸ್ವಲ್ಪ ಕಮಿಷನರ್ ಹತ್ರ ಮಾತಾಡಿ ನಮಗೇನು ಬೇಡಿಕೆ ಅದಾವಲ್ಲ, ವ್ಯತ್ಯಾಸ ವೇತನವಿರ್ಬೋದು, ವೇತನ ಕೊಡೋದಿರ್ಬೋದು, ಹಳೆ ವೇತನ ಇರ್ಬೋದು, ಇದ್ರ ಬಗ್ಗೆ ಮಾತಾಡಿ ಕೊಡಿಸುವ ವ್ಯವಸ್ಥೆ ಮಾಡಬೇಕು. ಆಮೇಲೆ ನಮ್ಮ ಗಂಗಾವತಿ ಶಾಸಕರು ಅವರು ಇವತ್ತಿಗೆ 4 ದಿವಸ ಆಯಿತು, ಇದುವರೆಗೂ ಅವರು ಕೂಡ ಯಾವುದು ಗಮನ ಕೈಕೊಳ್ಳಲ್ಲ ಗೊತ್ತಿಲ್ಲ, ನಾವಂತೂ ಗಮನಕ್ಕೆ ತಂದಿಲ್ಲ. ಅವರು ಕೂಡ ಗಮನಕ್ಕೆ ತಗೊಂಡು ಇದ್ರ ಬಗ್ಗೆ ನಮಗೆ ಇದು ಮಾಡಬೇಕು. ಇಲ್ಲ ಅಂದಪ್ಪ ಅಂದ್ರೆ ನಾವು ಇರ್ತಕ್ಕಂಥ ಶಾಸಕರ ಮೇಲೆ ಅಧಿಕಾರಿಗಳ ಮೇಲೆ ಇಲ್ಲಿ ಯಾರೂ ಇಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಬುದ್ಧಿ ಹಾಕುವಂಥ ಕೆಲಸ ಮಾಡ್ತೀವಿ, ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಗಂಗಾವತಿಯ 28ನೇ ವಾರ್ಡ್ನ ಜೈ ಭೀಮ್ ನಗರದಲ್ಲಿ 2017 ಮತ್ತು 2018 ಸಾಲಿನ 3ನೇ ಹಂತದ 62 ಲಕ್ಷ ರು ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿ. 28ನೇ ವಾರ್ಡ್ನ ಜನಪ್ರಿಯ ನಗರಸಭಾ ಸದಸ್ಯರಾದ ಎಫ್ ರಾಘವೇಂದ್ರ ಅವರು ವಾರ್ಡಿನ ಜನರೊಂದಿಗೆ ಭೂಮಿ ಪೂಜೆ ನೆರವೇರಿಸಿದರು. ಗಂಗಾವತಿಯ 28ನೇ ವಾರ್ಡ್ನ ಜೈ ಭೀಮ್ ನಗರದಲ್ಲಿ 150 ಬಡ ಕುಟುಂಬಗಳು ವಾಸಿಸುತ್ತಿದ್ದು, 20 ವರ್ಷದಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಮತ್ತು ಮನೆಗಳ ಹಕ್ಕುಪತ್ರದಿಂದ ವಂಚಿತರಾಗಿದ್ದು, ಇದೀಗ 28ನೇ ವಾರ್ಡಿನ ಜನರ ಆಶೀರ್ವಾದದಿಂದ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದ ಎಫ್ ರಾಘವೇಂದ್ರ ಅವರು ಗೆದ್ದು ಬಂದ ನಂತರ ತಮ್ಮ ವಾರ್ಡನ್ನು ಮಾದರಿ ವಾರ್ಡನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಚುನಾವಣೆಯಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದು, 2017 ಮತ್ತು 2018 ಸಾಲಿನಲ್ಲಿ ಮಾಜಿ ಶಾಸಕರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರ ಅಧಿಕಾರಾವಧಿಯಲ್ಲಿ 3ನೇ ಹಂತದ 62 ಲಕ್ಷ ರುಗಳ ಅನುದಾನ ಬಿಡುಗಡೆಯಾಗಿದ್ದು, ನಗರಸಭೆಯ ಜನಪ್ರಿಯ ಸದಸ್ಯರಾದ ಎಫ್ ರಾಘವೇಂದ್ರರವರು ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು.
ಗಂಗಾವತಿ ನಗರ ವ್ಯಾಪ್ತಿಗೆ ಒಳಪಡುವ 28ನೇ ವಾರ್ಡ್ ನಮ್ಮ ವಾರ್ಡ್ ಆಗಿರ್ತಕ್ಕಂಥ ಜೈ ಭೀಮ್ ನಗರದಲ್ಲಿ ನನ್ನ ಶಕ್ತಿ ಕೇಂದ್ರ ಕೂಡ ಹೌದು. ಇಲ್ಲಿ 151 ದಲಿತ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಸುಮಾರು 25 ವರ್ಷದಿಂದ ಈ ಕುಟುಂಬಗಳು ಇಲ್ಲೇ ಇದಾವೆ. 151 ಕುಟುಂಬಗಳು ಇಲ್ಲಿವರೆಗಾದರೂ ಮೂಲಭೂತ ಸೌಕರ್ಯಗಳು ಇಲ್ಲಿ ಇದ್ದಿಲ್ಲ. ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಹಕ್ಕುಪತ್ರದ ಸಮಸ್ಯೆ ತುಂಬ ಇದೆ ಇಲ್ಲಿ ಜನರಿಗೆ. ಆದ್ದರಿಂದ ನಾನು ಎಲೆಕ್ಷನ್ ನಿಂತ ಟೈಮಲ್ಲಿ ಒಂದು ಮಾತು ಕೊಟ್ಟಿದ್ದೆ ಜನರಿಗೆ, ಇದು ಜೈ ಭೀಮ್ ನಗರ ಮಾದರಿ ವಾರ್ಡನ್ನಾಗಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೆ. ಆ ಮಾತಿನಂತೆ ಜೈ ಭೀಮ್ ನಗರದ ಹಕ್ಕುಪತ್ರ ಸಲುವಾಗಿ ನಾನು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸರ್ ಸಾಹೇಬರ ಲೆಟರ್ ಮುಖಾಂತರ ತೊಗೊಂಡೋಗಿ ಬೆಂಗಳೂರಲ್ಲಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಅವರ ಕಡೆಯಿಂದ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಮತ್ತು ಲೆಟರ್ ಮುಖಾಂತರ ತೊಗೊಂಡು ಬಂದು ಕೊಪ್ಪಳ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ನೀಡಿದ ಹಕ್ಕುಪತ್ರದ ಬಗ್ಗೆ ಅವರು ಕೂಡ ತಕ್ಷಣವೇ ಸ್ಪಂದಿಸಿ ಕೊಪ್ಪಳ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳಾದ ಪಿ ಸುನೀಲ್ಕುಮಾರ್ ಅವರು ತಕ್ಷಣವೇ ಜೈ ಭೀಮ್ ನಗರಕ್ಕೆ ಬಂದು ಖುದ್ದಾಗಿ ಪ್ರತಿಯೊಂದು ಮನೆಗಳನ್ನು ಸರ್ವೆ ಮಾಡಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಏನು ಇನ್ನೂ ಒಂದು ವರ್ಷದಲ್ಲಿ ಇಲ್ಲಿ ಹಕ್ಕುಪತ್ರ ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟು ಹೋಗಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈ ಮುಖಾಂತರ. ಇನ್ನೊಂದು ಏನಾಗಿದೆ ಅಂದರೆ, ನಾನು ಎಲೆಕ್ಷನ್ ಟೈಮಲ್ಲಿ ಈ ಒಂದು ವರ್ಷ ಬಾಳಿಲ್ಲ, ಒಂದು ವರ್ಷ ಟೈಮಲ್ಲಿ ಅಡ್ಡಾಡಕ್ಕಲ್ಕ ರಸ್ತೆ ಸರಿಯಾಗಿದ್ದಿಲ್ಲ, ಹೆಚ್ಚು ಕಡಿಮೆ ಕೆಸರಿನ ಗುಂಡಿಯಾಗಿ ಹೋಗಿತ್ತು. ಜನಗಳ ಪರಿಸ್ಥಿತಿ ತುಂಬ ಗಂಭೀರ ಇತ್ತು ಇಲ್ಲಿ. ಯಾಕಂದರೆ ಹುಳ ಉಪ್ಪಡಿಗಳಿದ್ದು, ಕರೆಂಟ್ ವ್ಯವಸ್ಥೆ ಸರಿ ಇದ್ದಿಲ್ಲ, ರಸ್ತೆಗಳ ವ್ಯವಸ್ಥೆ ಸರಿ ಇದ್ದಿಲ್ಲ, ಮನೆಗಳ ವ್ಯವಸ್ಥೆ ಸರಿ ಇದ್ದಿಲ್ಲ. ಇಲ್ಲಿ ರಾಜಕಾರಣಿಗಳು ಯಾರು ಕೂಡ ಈ ಕಡೆ ಲಕ್ಷ್ಯ ಕೊಡೋಂಥ ಕೆಲಸ ಇದ್ದಿಲ್ಲ. ನಾನು ಖುದ್ದು ನಮ್ಮ ಸಚಿವರ ಹತ್ರ ಹೋಗಿ, ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸರಿ ಸಾಹೇಬರ ಹತ್ರ ಹೋಗಿ ಅನುದಾನಗಳನ್ನು ತೊಗೊಂಡು ಬಂದು, ಅವಾಗಿನ ಕಾಲಕ್ಕೆ 2017 ಮತ್ತು 18ನೇ ಸಾಲಲ್ಲಿ ಜೈ ಭೀಮ್ ನಗರಕ್ಕೆ ನಗರೋತ್ಥಾನ 3ನೇ ಹಂತದ ಯೋಜನೆ ಅಡಿಯಲ್ಲಿ ನಮಗೆ 62 ಲಕ್ಷದ CC ರಸ್ತೆಯನ್ನು ಹಾಕಿಕೊಟ್ಟಿದ್ದಾರೆ. ಅದು ಇವತ್ತು ಬಂದು ಪೂಜೆ ಭೂಮಿ ಪೂಜೆ ಮಾಡುವ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಗಂಗಾವತಿ ಮಾದರಿ ನಗರವನ್ನು ಆಗಿ ಮಾಡಬೇಕು, ಎಲ್ಲರ ಪಣ ತೊಡಬೇಕಾಗಿದೆ. ಎಲ್ಲ ನಗರಸಭಾ ಸದಸ್ಯರಾಗಲಿ, ರಾಜಕಾರಣಿಗಳಾಗಲಿ, ಪಕ್ಷ ಭೇದ ಮರೆತು ಅಭಿವೃದ್ಧಿ ದತ್ತ ನಾವು ದಾಪುಗಾಲ ಹಾಕೋಣ. ಒಂದು ಬದಲಾವಣೆ ಮಾಡೋಂಗಿದ್ರೆ ಎಲ್ಲರೂ ಸೇರಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಹೀಗೇ ಇರಲಿ. ಮುಂದೆ ಒಂದಿನ ಇದನ್ನು ನಂಬರ್ ಒನ್ ಮಾಡೋಂಥ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. 28ನೇ ವಾರ್ಡಿನ ಸುಮಾರು 25-30 ವರ್ಷಗಳಿಂದ ಇಲ್ಲಿ ಅನುದಾನಗಳು ಯಾರು ಕೊಟ್ಟಿದ್ದಿಲ್ಲ. ಈ ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸರಿಲಿಂದ ಇಲ್ಲಿ ನಮಗೆ ರೋಡು ಮತ್ತು ಕುಡಿಯಲು ನೀರು ಮತ್ತು ಗಟಾರ ಪ್ರತಿಯೊಂದು ಸವಲತ್ತುಗಳು ನಮ್ಮ ಸಾಬರ್ಕಳ್ಳಿಂದ ನಮಗೆ ಸಿಗುತ್ತದೆ. ದಲಿತರ ಅಂದರೆ ನಮ್ಮ ಸಾಹೇಬರು ಭಾಳ ಅಚ್ಚುಕಟ್ಟಲಿಂದ ನಿಮಗೆ ಏನಾದರೂ ಸಹಾಯ ಮಾಡಬೇಕು ನಮಗೆ ಅಂದರೆ ಇಕ್ಬಾಲ್ ಅನ್ಸರಿನ ಬಿಟ್ಟು ಮತ್ತೆ ಯಾರು ಮಾಡಲು ಸಾಧ್ಯವಿಲ್ಲ. ಈಗಾದರೂ ಮುಂದೆ ನಾವು ಎಲ್ಲರೂ ದಲಿತರು ಇಕ್ಬಾಲ್ ಸಾಹೇಬರಿಂದೇನೆ ನಾವೆಲ್ಲರೂ ಇರ್ತೇವೆ ಎಂದು ನಮ್ಮ ಕೋರಿಕೆ. 28ನೇ ವಾರ್ಡಿನಲ್ಲಿ ಭೂಮಿ ಪೂಜೆ ನಡೆಯುತ್ತಿದೆ. ನಮ್ಮ ಮಿತ್ರರಾದ ಎಫ್ ರಾಘವೇಂದ್ರ ಸಿಎಂ ಸಿ ಮೆಂಬರ್ ಇದ್ದಾರೆ, ಅವರು ಆಯ್ತಲ್ಲ ಭಾಳ ಒಳ್ಳೆ ರೀತಿಯಿಂದ ಒನ್ ಬೈ ಒನ್ ಕೆಲಸ ಮಾಡ್ತಾ ಇದ್ದಾರೆ. 2017-18 ಇಸ್ವಿಯಲ್ಲಿ ಮಾಜಿ ಸಚಿವರು ಇಕ್ಬಾಲ್ ಅನ್ಸರ್ ಅವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಅಂತಲ್ಲ ಅವರು ಇದು ತಂದಿದ್ರು, ಅಮೌಂಟ್ ತಂದಿದ್ರಲ್ಲ, ಅನುದಾನ ತಂದಿದ್ರು 760 ಕೋಟಿ ಅನುದಾನ ತಂದಿದ್ರು. ಅವ್ರ ಯೋಚನೆ ತಕ್ಕಂತೆ ಅದೆಲ್ಲ ನಡೀತಾ ಇದ್ದಾರೆ ಅಂದರೆ ನಮ್ಮ ಎಫ್ ರಾಘವೇಂದ್ರ ನಮ್ಮ ಸ್ನೇಹಿತರು ನಡೀತಾ ಇದ್ದಾರೆ. ನಾವು ಎಲೆಕ್ಷನ್ ಟೈಮ್ನಾಗ ಈ ಏರಿಯಾದಾಗ ಬಂದಿದ್ವಿ, ನಮ್ಮದು ಏರಿಯಾ ಬೇರೆ, ಬಟ್ ಈ ಎಲೆಕ್ಷನ್ನಲ್ಲಿ ನಮ್ಮ ಸ್ನೇಹಿತರ ಬಂದಿದ್ವಿ. ಇಲ್ಲಿ ಕಾಲು ಇಡಕ್ಕೆ ನಮಗೆ ಆಯ್ತಲ್ಲ ಜಾಗ ಇದ್ದಿಲ್ಲ, ಯಾಕಂದರೆ ಅಷ್ಟು ನೀರು ತುಂಬಿ ಆಯ್ತಲ್ಲ ರಜ್ಜ ಆಗಿದ್ದು. ಈಗ ನೋಡ್ತಾ ಇದ್ವಿ ಸಂತೋಷ ಆಗ್ತಾ ಇದೆ ನಮಗೆ. ಇದೇ ರೀತಿಯಾಗಿ ಮುಂದೆ ಬರೀತಾರೆ ಅಂತ ನಮಗೆ ಆಸೆ ಇದೆ. ಕಾಂಟ್ರಾಕ್ಟರ್ ಸಹ ಆಯ್ತಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತ ಸೆಲೆಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ ನಮ್ಮ ರಾಘವೇಂದ್ರ ಒಳ್ಳೆ ಕೆಲಸಗಾರ ಅಂತ. ಇನ್ಶಾಲ್ಲಾ ಮುಂದೆ ಇದೇ ರೀತಿ ಕೆಲಸ ಇಲ್ಲಿ ಈ ವಾರ್ಡ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂತ ಅಲ್ಲಣ್ಣವರು. 28ನೇ ವಾರ್ಡ್ನ ಹಿಂದುಳಿದಿಲ್ಲ, ಈ ಅಣ್ಣ ಬಂದು ಯಾವಾಗಲೂ ಈ ಸಿಮೆಂಟ್ ರೋಡ್ ಆಯಿತು, ಈ ಗಡ್ರ ಸಿಮೆಂಟ್ ರೋಡ್ ಎಲ್ಲ ಆಗ್ಬೇಕಂತೇಳಿ ನಮ್ಮಣ್ಣಲಿಂದ. 28ನೇ ವಾರ್ಡಿನ ಸದಸ್ಯರಾದಂಥ ಎಫ್ ರಾಘವೇಂದ್ರ ಅವರು ಎಲೆಕ್ಷನ್ನಲ್ಲಿ ಮಾತು ಕೊಟ್ಟಂಗೆ ಜೈ ಭೀಮ್ ನಗರ ಬಂಗಾರ ಮಾಡ್ತಾ ಅಂತ ಹೇಳಿದ್ರು, ಅದೇ ರೀತಿ ಇವತ್ತು ನಡ್ಕೊಳ್ತಿದ್ದಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳು. ಗಂಗಾವತಿಯ ಇಲಾಹಿ ಕಾಲೋನಿಯಲ್ಲಿರುವ TMAE ಶಿಕ್ಷಣ ಸಂಸ್ಥೆಯಲ್ಲಿ BEd ವಿದ್ಯಾರ್ಥಿಗಳಿಗೆ ಒಂದು ದಿನದ ಸೆಮಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. That is a interchange of the or exchange of the ideas, values and norms, parts of the world. Then we try to exchange our ideas, we try to exchange our culture, we try to exchange our values. So that is when socialization happens. Let's see in the part of a video how exact thinkers who has given the definitions of what exactly a socialization would be. Like Osborne says, it is the process of learning norms of the group or a society. I need to follow
follow the rules and regulations of that society. If I am in India, my cultural values would be different. If I am in America, my cultural values will be different. So, each part of the world has their own values we need to follow to be fit into that part of the society. Develops relationships and associations with others. Like I said, it's a part of association with others. How we behave with people, how we come across with other parts of the people. That's how we get connected. ಸಂಬಂಧಪಟ್ಟಂತೆ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಜೆಂಡರ್ ಸ್ಕೂಲ್ ಸೊಸೈಟಿ ಅನ್ನುವಂತಹ ವಿಷಯವನ್ನು ಆಧರಿಸಿಕೊಂಡು ಈ ದಿನ ನಾವು ಸೆಮಿನಾರ್ ಮಾಡ್ತಾ ಇದ್ದೇವೆ. ಬಹುಶಃ ಇದರ ಉದ್ದೇಶ ನಾವು ಮಕ್ಕಳಲ್ಲಿ ಕೇವಲ ಪಾಠ ಮಾಡಿ ಅವರು ಬಿ ಎಡ್ ಪಾಸ್ ಆಗೋದು ಅನ್ನುವಂತಹ ಹಳೇ ಉದ್ದೇಶವನ್ನು ಒಂದು ಕಡೆ ಗಮನಿಸ್ತಾ ಹೊಸ ಉದ್ದೇಶಗಳು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಕರು ಇರೋದರಿಂದ ಭವಿಷ್ಯದ ಶಿಕ್ಷಕರು ಇರೋದರಿಂದ ಅವರಲ್ಲಿ ಬದಲಾವಣೆಗಳನ್ನು ತರುವಂತಹದ್ದು, ಮಾನಸಿಕ ಬದಲಾವಣೆಗಳನ್ನು ತರುವಂಥದ್ದು, ಸಾಂಸ್ಕೃತಿಕ ಬದಲಾವಣೆಗಳನ್ನು ತರುವಂಥದ್ದು. ಅವರು ಬದಲಾದರಷ್ಟೇ ಅಲ್ಲ, ಅದನ್ನು ಅವರು ಕೆಲಸಕ್ಕೆ ಸೇರಿಕೊಂಡ ನಂತರ ವಿದ್ಯಾರ್ಥಿಗಳಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ ಇನ್ನೊಬ್ಬರಿಗೆ ಕೂಡ ಈ ಸೊಸೈಟಿ ಅಂದರೆ ಏನು, ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾಕಿದೆ, ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ವಿಷಯಗಳಲ್ಲಿ ಅವರು ಗಟ್ಟಿ ನಿರ್ಧಾರಗಳನ್ನು ಇಂಥ ಸೆಮಿನಾರ್ನಲ್ಲಿ ತೆಗೆದುಕೊಳ್ತಾರೆ. ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ಇಲ್ಲ ನಾವು ವ್ಯತ್ಯಾಸಗಳನ್ನು ಬಯಲು ಮಾಡಬೇಕು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಯಾಕೆಂದರೆ ಭಾರತದಲ್ಲಿ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನುವಂತಹದ್ದು ಕಾಲಕಾಲ ಘಟ್ಟದಿಂದ ಬಂದಿದೆ, ಇದನ್ನು ತೊಡೆದು ಹಾಕೋದು ಬಹಳ ಕಷ್ಟ. ಅಂತಹ ಕಷ್ಟದ ವಿಚಾರಗಳನ್ನು ಬಿ ಎಡ್ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇಟ್ಟಿರೋದು ಒಳ್ಳೆಯದು. ಅದಕ್ಕೆ ನಮ್ಮ ಒಂದು ಹನಿ ಪ್ರಯತ್ನ ಅಂತ ಹೇಳ್ಬೋದು ಈ ಸೆಮಿನಾರ್. ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಶ್ರಭ್ರ ಚಂದ್ರಮಹರ್ಷಿ ಶಿವಾಚಾರ್ಯ ಸ್ವಾಮೀಜಿಯವರೆಲ್ಲ 1980 ಸ್ಥಾಪನೆಯಾಗಿ ಈ ಒಂದು ಪ್ರದೇಶದಲ್ಲಿ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ಹಲವಾರು ಬದಲಾವಣೆಗಳ ರೂಪದಲ್ಲಿ ಶಿಕ್ಷಣವನ್ನು ನಾವು ಕೊಡ್ತಾ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಮೊದಲನೇ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಆಗಲ್ಲ, ಇವಾಗ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಸಹಿತ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀವಿ. ಹೊಸ ಹೊಸ ವಿಧಾನಗಳ ಮೂಲಕ ಹೊಸ ಹೊಸ ಪದ್ಧತಿಗಳನ್ನು ಅನುಸರಿಸ್ಕೊಂಡ್ಬಿಟ್ಟು ನಮ್ಮಲ್ಲಿ ಶಿಕ್ಷಣವನ್ನು ಸತತವಾಗಿ ನೀಡ್ತಾ ಬಂದಿದ್ದೀವಿ. ಹಾಗಾಗಿ ಈ ವರ್ಷ ಈ ಒಂದು ಜೆಂಡರ್ ಮತ್ತು ಸೊಸೈಟಿ ಅಂತಕ್ಕಂಥ ವಿಷಯದ ಮೇಲೆ ನಾವು ಕಾಲೇಜ್ ಲೆವೆಲ್ ಸೆಮಿನಾರನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ವಿದ್ಯಾರ್ಥಿಗಳ ಸಂಘಟನೆಯೊಂದಿಗೆ, ಪ್ರಾಚಾರ್ಯರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದಕ್ಕೆ ಸೂಕ್ತ ಒಂದು ರಿಸೋರ್ಸ್ ಪರ್ಸನ್ ಅಂಥೇಳಿ ಬಳ್ಳಾರಿಯ ಶಿಕ್ಷಣ ಮಹಾವಿದ್ಯಾಲಯದಿಂದ ಸುಶೀಲ ಶಿರೂರ್ ಅಂತಕ್ಕಂಥ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಇವತ್ತು ಕರೆಸ್ಕೊಂಡಿದ್ವಿ. ಅತ್ಯಂತ ಮಹತ್ವದ ವಿಚಾರಗಳ ಚರ್ಚೆ ನಿರಂತರವಾಗಿ ಈ ದಿನ ಪೂರ್ತಿ ನಡೀತಾ ಇದೆ. ಯಾವ ರೀತಿಯಾಗಿ ನಾವು ರಾಜ್ಯ ಮಟ್ಟದ ಅಥವಾ ಸೆಮಿನಾರ್ಗಳನ್ನು ನಾವು ಮಾಡ್ತಾ ಇದ್ದೀವಿ, ಅದೇ ಮಾದರಿಯಲ್ಲಿ ನಾವು ಕಾಲೇಜು ಮಟ್ಟದ ಈ ಒಂದು ಸೆಮಿನಾರನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ವಿ ಕಂಡಕ್ಟ್ ದ ಸೆಮಿನಾರ್, ಕಾಲೇಜ್ ಲೆವೆಲ್ ಸೆಮಿನಾರ್ ಆನ್ ಜೆಂಡರ್ ಆ್ಯಂಡ್ ಸೊಸೈಟಿ. ಸೊ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇವರ ಅಡಿಯಲ್ಲಿ ರೂಪಿತವಾಗಿರತಕ್ಕಂಥ ಪಠ್ಯಕ್ರಮ ಕಣವಾಗಿ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಪೇಪರ್ ಆಗಿರ್ತಕ್ಕಂಥ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿಗಳಲ್ಲಿ
ಪಠ್ಯಕ್ರಮಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಸೆಮಿನಾರನ್ನು 2ನೇ ವರ್ಷದ 100 ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಬೇಕಾಗಿತ್ತು. ಅದು ಈ ಹಿಂದೆ ನಾವು ಸಾಮಾನ್ಯವಾಗಿ ಒಂದು ವರ್ಗ ಕೋಣೆಯಲ್ಲಿ ಸೀಮಿತಗೊಳಿಸಿ 10 ವಿದ್ಯಾರ್ಥಿಗಳಿಗೆ ಮಾಡ್ತಿದ್ವಿ. ಅದನ್ನು ಸ್ವಲ್ಪ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟಾಗಲಿ, ಸೆಮಿನಾರ್ ಅಂದರೆ ಏನು, ಸೆಮಿನಾರದ ಹಿನ್ನೆಲೆ ಏನು, ಸೆಮಿನಾರನ್ನು ಯಾಕೆ ಮಾಡ್ತಾರೆ, ಮುಂದೆ ಅವರು ಶಾಲೆಗಳಿಗೆ ಹೋದಾಗ ಸೆಮಿನಾರನ್ನು ಮಾಡುವ ರೀತಿ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಇವತ್ತು ಒಂದು ದಿನವನ್ನು ಪೂರ್ಣ ಸೆಮಿನಾರ್ ದಿನವನ್ನಾಗಿ ಬದಲಾವಣೆ ಮಾಡಿ ಅದನ್ನು PPT ಮೂಲಕ, ಲ್ಯಾಪ್ಟಾಪ್ ಮೂಲಕ ಮತ್ತು ನುರಿತ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಶಿರೂರವ್ರನ್ನ ಕರೆಸಿ ಅವರ ಕಡೆಯಿಂದ ಒಂದು ಕೀನೋಟ್ ಅಡ್ರೆಸ್ಸನ್ನು ಮಾಡಿಸಿ ಅದರ ಎಲ್ಲ ಜಿಸ್ಟನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡೋದ್ರ ಜೊತೆಗೆ ಇವತ್ತು ನಾವು ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರಕ್ಕೆ ಯಾವುದೂ ಕಡಿಮೆ ಅಲ್ಲ ಅನ್ನೋ ದೃಷ್ಟಿಯೊಳಗೆ ಕಾಲೇಜಿಗೆ ಸಂಬಂಧಪಟ್ಟಂಥ ಒಂದು ಸೆಮಿನಾರನ್ನು ನಾವು ಹಮ್ಮಿಕೊಳ್ತೀವಿ. ಅದಕ್ಕೆ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಎಲ್ಲ ಉಪನ್ಯಾಸಕರುಗಳಿಗೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ತಮಗೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಒಂದು ಬೈಠಕ್ಕನ್ನು ತರೋದಕ್ಕೆ ತಮಗೂ ಧನ್ಯವಾದಗಳು ಅಂತ ನನ್ನ ಮಾತು. ಗಂಗಾವತಿ, ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಒನ್ ಡೇ ಸೆಮಿನಾರ್ ಆನ್ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಎಂಬ ಒಂದು ಅಧ್ಯಾಯದ ಮೇಲೆ ಒಂದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ವಿಚಾರಗೋಷ್ಠಿಯಲ್ಲಿ ಈ ಇಂದಿನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವಂಥ ಶೋಷಣೆ ಆಗಿರ್ಬೋದು, ಅದೇ ರೀತಿ ಅವರ ಒಂದು ಹಕ್ಕುಗಳಾಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳನ್ನು ಕುರಿತು ಇಲ್ಲಿ ಈ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಇದರ ಒಂದು ಟಾಪಿಕ್ ಮೇಲೆ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಚೆನ್ನಾಗಿತ್ತು. ಈ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಲು ಸಹಕಾರ ನೀಡಿದಂಥ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಆರ್ಗನೈಸ್ ಮಾಡಿದಂಥ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಜಿ.ಎನ್. ವಿಜಯಲಕ್ಷ್ಮಿ ಅವರು ಕೂಡ ಎಲ್ಲರಿಗೂ ಉತ್ತಮವಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.